परमेश्वरः गुरुसाक्षात् परम ब्रह्म तस्मै श्रीगुरवे नमः। श्रुतिस्मृतिपुराणानां करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ಗೌಡಪಾದರು ಹೇಳಿದ ವಾಕ್ಯವು ಇದಕ್ಕೆ ಸಮರ್ಥಕವಾಗಿದೆ. ಏನೆಂದರೆ ಈ ಜಾಗ್ರತ್ತು ಸ್ವಪ್ನ ಎರಡೂ ಸಮಾನವೇ. ಯಾವ ಅರ್ಥದಲ್ಲಿ ಸಮಾನ ಅಂದರೆ ಅನುಭವಿಸುವಾಗ ಎರಡೂ ಎಚ್ಚರಗಳೇ. ಎಚ್ಚರ ಅನುಭವಿಸುವಾಗ ಎಚ್ಚರ ಗೊತ್ತೇ ಇದೆ. ಕನಸನ್ನು ಅದು ಅನುಭವಿಸುವ ದೃಷ್ಟಿಯ ನೋಡಿದ್ದರೆ ಅದು ಎಚ್ಚರವೇ. ಹಾಗಾಗುವುದರಿಂದ ಎರಡು ಎಚ್ಚರಗಳೇ. ಆ ಮತ್ತೆ ಇನ್ನೊಂದೇನೆಂದರೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ಎರಡೂ ಬಿಟ್ಟು ಬಿಡುತ್ತೀವಿ ನಾವು. ಎರಡು ಅವಸ್ಥೆಗಳನ್ನು ಬಿಡುವುದರಿಂದ ಎರಡು ಕನಸುಗಳೇ ಆಗುತ್ತವೆ. ಎರಡು ಕನಸುಗಳಾಗುತ್ತವೆ ಅಂದರೆ ಅರ್ಥ ಎರಡನ್ನು ಬಿಟ್ಟು ಬಿಡ್ತೀವಿ ಅಷ್ಟೇ. ಆದ್ದರಿಂದ ಸ್ವಪ್ನ ಮಾಯೆ ಯಥಾದೃಷ್ಟೇ ಗಂಧರ್ವ ನಗರಂ ಯಥ ತಥಾ ವಿಶ್ವಮಿದಂ ದೃಷ್ಟಂ ವೇದಾಂತೇ ಚ ವಿಚಕ್ಷಣೆ. ಅದರಿಂದ ಅನುಭವಿಸುವಾಗ ಎರಡು ಎಚ್ಚರಗಳೇ, ಎಚ್ಚರಗೊಂಡರೆ ಎರಡು ಕನಸುಗಳೇ. ಆದ್ದರಿಂದ ಇದು ವೇದಾಂತಿಗಳು ಹೇಳಿರುವ ಅನುಭವಪೂರ್ವಕ ಹೇಳಿರುವ ಮಾತು ಏನೆಂದರೆ, ಈ ಜಗತ್ತೆಲ್ಲವೂ ಒಂದು ಏನದು ಸ್ವಪ್ನ, ಎರಡೂ ಸ್ವಪ್ನಗಳೇ. ಮಾಯೆ, ಮಾಯ ಅಂದರೆ ಇಂದ್ರಜಾಲ, ಮೆಸ್ಮರಿಸಮ್ ಮಾಡ್ತಾರೆ ನೋಡಿ ಹಾಗೆ. ಅಥವಾ ಗಂಧರ್ವ ನಗರ, ಗಂಧರ್ವ ನಗರ ಅಂದರೆ ಮೋಡಗಳಲ್ಲಿ ನೋಡುತ್ತಾ ನೋಡುತ್ತಾ ಏನೋ ಅಲ್ಲಿ ನಗರ ಇದ್ದಂತೆ, ಆನೆಗಳು ಹೋಗುತ್ತಾ ಇವೆ, ಮನೆಗಳಿವೆ, ಮನುಷ್ಯರು ಹೋಗುತ್ತಾರೆ, ರೋಡ್ ಇದೆ ಅಂದಂತೆ ಕಂಡು ಬರ್ತಾರೆ. ಅದಕ್ಕೆ ಗಂಧರ್ವ ನಗರ ಅಂದರೆ ಮೋಡಗಳ ಮೇಲೆ ನೋಡುವಾಗ ನಮಗೆ ಅನಿಸಿರುವ ಕಲ್ಪಿತ ದೇಶಗಳು, ಲೋಕಗಳು, ಪ್ರಪಂಚ. ಅಲ್ಲಿ ಯಾವುದೂ ಇಲ್ಲ, ಸುಮ್ಮನೆ ಅನಿಸುತ್ತೆ. ಹಾಗೆ ಈ ಈ ಪ್ರಪಂಚವೂ ನಿಜವಾಗಿಲ್ಲ, ಅಲ್ಲಲ್ಲಿ ಆಯಾ ಕಾಲದಲ್ಲಿ ಆಯಾ ಅವಸ್ಥದಲ್ಲಿ ಏನೋ ಇದ್ದಂತೆ, ಏನೋ ನಡೆಯುತ್ತಾ ಇದ್ದಂತೆ ಸುಮ್ಮನೆ ಅನಿಸುತ್ತದೆ. ಎಚ್ಚೆತ್ತರ ನಂತರ ಯಾವುದೂ ಇಲ್ಲ. ಹಾಗೆ ಈ ಈ ಜಗತ್ತೆಲ್ಲ ಸ್ವಪ್ನ ಸಮಾನ, ಎರಡೂ ಸ್ವಪ್ನ. ಎರಡೂ ಅನುಭವಿಸುವಾಗ ಎಚ್ಚರ, ಮತ್ತು ಎರಡೂ ಅನುಭವಿಸುವಾಗ ಕನಸುಗಳು. ತಥಾ ವಿಶ್ವಮಿದಂ ದೃಷ್ಟಂ ವೇದಾಂತೇಶು ವಿಚಕ್ಷಣೈ ಇತಿ. ಓಕೆ. ಜಾಗರಿತೆ ದೃಷ್ಟಸ್ಯ, ಜಾಗರಿತೆ ದೃಷ್ಟಸ್ಯ ವಿಶ್ವಸ್ಯ, ವಿಶ್ವಸ್ಯ ಇದಂ ಇದಂ ಸ್ವಪ್ನಮಾಯಾದಿ, ಸ್ವಪ್ನಮಾಯಾದಿ ಸ್ವರೂಪತ್ವಮುಕ್ತಂ, ಸ್ವರೂಪತ್ವಮುಕ್ತಂ ಆತ್ಮನಃ, ಆತ್ಮನಃ ನಿತ್ಯಾದ್ವಿತೀಯತ್ವ, ನಿತ್ಯಾದ್ವಿತೀಯತ್ವ ಅವಧಾರಣಾರ್ಥಮೇವ, ಅವಧಾರಣಾರ್ಥಮೇವ. ಜಗತ್ತನ್ನು ಮಾಯೆ ಅಥವಾ ಮಿಥ್ಯೆ ಎಂದು ಏಕೆ ಹೇಳಿತು ನೋಡು? ಅನುಭವಿಸುವಾಗ ಮಾಯ ಮಿಥ್ಯ ಅಲ್ಲ, ಅನುಭವಿಸುವಾಗ ಜಗತ್ತು ತೋರ್ತಾನೆ ಇದೆ. ಅದ ಇಡೀ ಅವಸ್ಥದಿಂದ ಎಚ್ಚರಗೊಂಡಾಗ ಮಾಯ ಮಿಥ್ಯ ಹೇಳಿದ್ದೀವಿ. ಅದು ನೋಡು, ಇದು ನೋಡುವುದು ವಿಚಿತ್ರ ಏನಂದರೆ, ಜನರು ತಪ್ಪರ್ಥ ಮಾಡಿಕೊಂಡು ಅದು ಕನಸಿನಲ್ಲಿ ನೀವು ಇರುತ್ತಾ ಅನುಭವಿಸುವಾಗ ಎಲ್ಲವೂ ನಿಜವಾಗೇ ಇದೆ. ನಿಜ ಅಂದರೆ ಅರ್ಥವೇನು? ಸುಖ ದುಃಖಗಳಿವೆ, ಪ್ರಯತ್ನಗಳಿವೆ, ಕರ್ಮಗಳಿವೆ, ಪ್ರಪಂಚ ಇದೆ. ಪ್ರಪಂಚ ನಾನು ಮಾಡಿರುವ ಕರ್ಮದಿಂದ ಕರ್ಮಫಲ ಹುಟ್ಟುತ್ತಾ ಇದೆ. ಪ್ರಪಂಚದ ಪ್ರಭಾವ ನನ್ನ ಮೇಲೆ ಬೀಳುತ್ತಾ ಇದೆ. ಅದರಿಂದ ಪ್ರಪಂಚದ ಪ್ರಭಾವಕ್ಕೆ ಒಳ್ಳೆಯದಕ್ಕೆ ಕೆಟ್ಟಕ್ಕೆ ನಾನು ಒಳಗಾಗ್ತಾ ಇದ್ದೀನಿ. ಒಳ್ಳೆಯದಂದ್ರೇನು? ಅನುಕೂಲ ಪ್ರಭಾವ, ಪ್ರತಿಕೂಲ ಪ್ರಭಾವ. ಪ್ರಪಂಚದ ಸಂಬಂಧದಲ್ಲಿ ನನಗೆ ಅನುಕೂಲವಾದರೆ ಸುಖ ಹುಟ್ಟುತ್ತದೆ, ಪ್ರತಿಕೂಲವಾದರೆ ದುಃಖ ಹುಟ್ಟುತ್ತದೆ. ಸೊ ಸುಖ ದುಃಖಾದಿ ಅನುಭವಗಳಾಗುವುದು, ಕೆಲಸಗಳು ಮಾಡಿಕೊಳ್ಳುವುದು, ದೇಶಕಾಲಾದಿಗಳಿರುವುದು, ಇದೆಲ್ಲ ಅನಿಸುತ್ತಲೇ ಇದೆ. ಅದರಿಂದ ಕನಸೆಂಬುದು ಅನುಭವಿಸುವಾಗ ಕನಸಿಲ್ಲ,
ಒಟ್ಟು ಅವಸ್ಥದಿಂದ ಎಚ್ಚರಗೊಂಡಾಗ ಕನಸಾಯಿತು. ಆ ಎಚ್ಚರಗೊಂಡ ಸಾಕ್ಷಿ ದೃಷ್ಟಿಗೆ ಪ್ರಪಂಚವು ಕನಸು. ಎರಡು ಅವಸ್ಥೆಗಳು ಕನಸೇ. ಎರಡು ಅವಸ್ಥೆಗಳು ಕನಸು ಅಂದರೆ ಅರ್ಥವೇನು? ಎರಡು ಅವಸ್ಥೆಗಳನ್ನು ಬಿಟ್ಟು ಬಿಡಬಹುದು ಎಂದರ್ಥ. ಬಿಟ್ಟು ನೋಡುವ ಒಂದು ದೃಷ್ಟಿ ಇದೆ. ಕನಸನ್ನು ಬಿಟ್ಟು ಸಾಕ್ಷಿಯಿಂದ ಹೇಗೆ ನೋಡ್ತಾ ಇದ್ದೀವೋ ಎಚ್ಚರವನ್ನು ಸಾಕ್ಷಿ ದೃಷ್ಟಿಯ ನೋಡಬಹುದು. ಎಚ್ಚರದಲ್ಲಿ ನಾನು ನನ್ನದು ಎಂಬ ಜೀವಭಾವ ಅವಸ್ಥೆಗಳಿಗೆ ಸೇರಿಸಿಬಿಟ್ಟು ಅದರಲ್ಲಿರುವ ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನ ಬಿಟ್ಟು ಕೇವಲ ಸಾಕ್ಷಿಯಾಗಿದ್ದು ಒಟ್ಟು ಎಚ್ಚರ ಅವಸ್ಥೆ ನೋಡಬಹುದು ಎಂದರ್ಥ. ನೋಡಬಹುದು ಏನು, ಕನಸನ್ನು ನೋಡ್ತಾನೆ ಇದ್ದೀವಿ. ಯಾವುದನ್ನು ಈಗ ನಾವು ಕನಸು ಹೇಳ್ತಾ ಇದ್ದೀವೋ ಅದನ್ನು ಬಿಟ್ಟು ನೋಡ್ತಾ ಇಲ್ಲವ? ನೋಡ್ತಾನೆ ಇದ್ದೀವಲ್ಲ. ಒಂದು ಅವಸ್ಥೆಯನ್ನು ಬಿಟ್ಟು ಸಾಕ್ಷಿಯಿಂದ ನೋಡಿದ ಹಾಗೆ ಇದನ್ನು ಬಿಟ್ಟು ನೋಡಬಹುದು. ಏಕೆ ಒಂದು ನೋಡಿದ್ದೀವಲ್ಲ ಹಾಗೆ ಇದು. ಆದ್ದರಿಂದ ಎರಡನ್ನೂ ಅನುಭವಿಸುವಾಗ ಎಚ್ಚರ ಎಂದು ನೋಡಿ, ಸಾಕ್ಷಿ ಮಟ್ಟದಿಂದ ನೋಡುವಾಗ ಕನಸಾಗಿಬಿಟ್ಟಿತು. ಕನಸಂದರೆ ಎಲ್ಲಿಯೂ ಇಲ್ಲ, ಕಲ್ಪಿತ ಮಾಯೆ ಎಂದಾಯಿತು. ಹೀಗೆ ಮಾಯೆ ಎಂದು ಹೇಳುವುದರಿಂದ ಏನು ಸಿದ್ಧವಾಗ್ತದೆ? ಮಾಯೆ ಎಂದು ಹೇಳುವುದರಿಂದ ತಪ್ಪರ್ಥ ಮಾಡಿಕೊಳ್ಳಬಾರದು. ಜನರ ತಪ್ಪು ತಿಳುವಳಿಕೆ ಏನು, ಈ ಜಗತ್ತೆಲ್ಲ ಕನಸು, ಈ ಜಗತ್ತೆಲ್ಲ ಮಾಯೆ ಎಂದು ಹೇಳಿ ಮಾಯಾ ಮಾಯೆ ಏನು ಹೇಳ್ತಾರೆ? ಈ ಜಗತ್ತೆಲ್ಲ ಕನಸು ಮಾಯೆ ಎಂದು ಹೇಳಿದ್ದರೆ ಏನಿಲ್ಲವೇ ಇಲ್ಲ, ಘಟನೆಗಳು ಈ ಅನುಭವಗಳು ಏನಿಲ್ಲವ ಅಂದರೆ, ಮೊದಲೇ ಹೇಳಿದ್ದೀವಿ ಅನುಭವಿಸುವಾಗ ಎಚ್ಚರ. ನೀವು ಅವಸ್ಥೆಗೊಳಗೆ ಇರುವಂಥ ದೇಹೇಂದ್ರಿಯಾದಿಗಳ ಅಭಿಮಾನಿಯಾಗಿದ್ದರೆ, ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗಿದ್ದು ಅವಸ್ಥೆ ಒಳಗಿದ್ದರೆ ಅದು ಎಚ್ಚರಣೆ. ನೀವು ಯಾವುದು ಬೇಕೆಂದು ಹೇಳಿದ್ದೀಯೋ ಅವೆಲ್ಲ ನಡೆಯುತ್ತದೆ. ಇನ್ನು ಮಾಯೆ ಎಂದು ಹೇಳಿದ್ದು ಒಟ್ಟವಸ್ಥೆಯನ್ನು ಸಾಕ್ಷಿ ದೃಷ್ಟಿಯ ನೋಡಿದಾಗ ಆ ವ್ಯತ್ಯಾಸ ನೋಡಿ. ಸಾಕ್ಷಿ ದೃಷ್ಟಿಗೆ ನೀವು ಅವಸ್ಥೆ ಒಳಗಿರುವ ವ್ಯಕ್ತಿ ಅಲ್ಲ, ನೀನು ವ್ಯಕ್ತಿ ಇಲ್ಲ, ನಿನಗೆ ಪ್ರಪಂಚವೂ ಇಲ್ಲ, ಯಾವುದೂ ಇಲ್ಲ. ಆ ಹಂತದಲ್ಲಿ ನೋಡಿದಾಗ ಮಾಯಾ ಎಂದು ನಾವು ಹೇಳುತ್ತಾ ಇಲ್ಲ, ನಿಮ್ಮ ಅನುಭವಕ್ಕೆ ಪ್ರಪಂಚವೂ ಇಲ್ಲ, ನಾವೇನು ಮಾಡ್ತೀವಿ? ಯಾರು ಏನು ಮಾಡೋಕ್ಕಾಗಲ್ಲ, ಇರುವ ಸತ್ಯನೇ ಅದು. ನಾವು ಇಷ್ಟಪಡ್ತಾ ಇದ್ದೀವಿ ಅಂದೆಲ್ಲ, ಇಷ್ಟಪಡಲಿ ಬಿಡಲಿ, ನಿಮ್ಮ ಇಷ್ಟ ಇಷ್ಟಗಳಿಗೆ ಸಂಬಂಧವೇ ಇಲ್ಲ. ಇಷ್ಟಾನಿಷ್ಟಗಳಿಗೆ ಸಂಬಂಧವಿಲ್ಲದ ತಾನು ತಾನು ಇರುವ ಸತ್ಯ ಅದು. ಆದ್ದರಿಂದ ಈ ಜಾಗರಿತ ಪ್ರಪಂಚವನ್ನು ಸ್ವಪ್ನ ಮಾಯಾದಿ ಸ್ವರೂಪತ್ವ, ಸ್ವಪ್ನ ಮಾಯಗಳ ಹಾಗೆ ಇದೆ ಎಂದು ಹೇಳುವುದರಿಂದ, ಏಕೆ ಹೇಳುತ್ತಾ ಇದೆ, ಹೇಳುವುದರ ಪ್ರಯೋಜನವೇನೆಂದರೆ, ಇಡೀ ಜಗತ್ತು ಕನಸು ಅಥವಾ ಮಾಯೆ ಎಂದು ಆಗಿಬಿಟ್ಟರೆ ಸಾಕ್ಷಿ ದೃಷ್ಟಿಗೆ, ಇನ್ನೂ ಪ್ರಪಂಚ ತನಗಿಂತ ಬಿಡಿಯಾಗಿ ಇಲ್ಲ, ಯಾವುದೂ ಇಲ್ಲ ಎಂದಾಯಿತು. ಪ್ರಪಂಚವೇ ಇಲ್ಲ ಅಂದರೆ ನಾನೊಂದೇ ಒಬ್ಬನೇ ಒಬ್ಬ ಆತ್ಮ ಆಗಿ ಉಳಿದು ಬಿಡ್ತೀನಿ, ಆತ್ಮ ಮಾತ್ರ ಉಳಿದು ಬಿಡ್ತೀನಿ, ಆತ್ಮ ಅದ್ವಿತೀಯವು ಎಂದು ಸಿದ್ಧವಾಗುತ್ತದೆ ಅಲ್ಲವೇ. ಹೇಗೆ ಕನಸಿನಿಂದ ಎದ್ದವನಿಗೆ ತಾನೊಬ್ಬನೇ ಇರುತ್ತಾನೆ ಹೊರತು ಕನಸೆಂಬ ಪ್ರಪಂಚ, ಅದರಲ್ಲಿ ಮಿಕ್ಕ ಜೀವರು, ಕರ್ಮಗಳು, ಸುಖ ದುಃಖಾದಿ ಅನುಭವಗಳು ಇರುತ್ತವೆ, ಯಾವುದು ಇಲ್ಲ, ಎಲ್ಲವೂ ಇಲ್ಲವೇ ಇಲ್ಲ ಎಂದು ಅಳಿಸಿ ಹೋಗುತ್ತವೆ. ಹಾಗೆ ಯಾವುದೆಂದು ಎಚ್ಚರ ಎಂದು ತಿಳ್ಕೊಂಡಿದ್ದೀವೋ ಈ ಎಚ್ಚರವನ್ನು ಸಾಕ್ಷಿ ದೃಷ್ಟಿಯ ನೋಡಿದ್ದರೆ ಅವಸ್ಥೆ ಬಿಟ್ಟರೆ ಅವಸ್ಥೆ ಕಂಡು ಬರಲ್ಲ. ಅವಸ್ಥೆ ಒಳಗಿನ ಪ್ರಮಾತೃ ಕರ್ತೃಭೋಕ್ತೃ ಆಗಿದ್ದರೆ ಅವಸ್ಥೆ ನಿಮಗೆ ಇದೆ. ಕರ್ತೃಭೋಕ್ತೃ ಪ್ರಮಾತೃ ಅಭಿಮಾನ ಬಿಟ್ಟು ಸಾಕ್ಷಿಯಾಗಿ ನೋಡಿದ್ದರೆ ಅವಸ್ಥೆ ಉಳಿಯುವುದೇ ಇಲ್ಲ, ಅದು ಮಾಯ ಆಗಿಬಿಡ್ತಾರೆ, ಕನಸಾಗಿಬಿಡ್ತಾರೆ. ಕನಸೆಂಬುದು ಮೊದಲೇ ಹೇಳಿದ್ದೀವಿ, ಅನುಭವಿಸುವಾಗ ಕನಸು ಎಂದು ಯಾರಿಗಿಲ್ಲ. ಕನಸಾಗುವುದಂದರೆ ಇಲ್ಲವೇ ಇಲ್ಲ ಎಂದರ್ಥ. ನೋಡಿ, ಕನಸಾಗುವುದಂದರೆ ಅದರ ಅನುಭವವೇ ಬಿಟ್ಟು ಹೋಯಿತು. ಅನುಭವ ಬಿಟ್ಟು ಹೋದಾಗ ಕನಸಾಗುತ್ತದೆ, ಕನಸಾದಾಗ ಪ್ರಪಂಚವೇ ಇಲ್ಲ. ಕನಸಂದರೆ ಇಲ್ಲ ಎಂದರ್ಥ. ಕನಸಂದರೆ ಇನ್ನೊಂದು ಬಗೆ ಇದೆ ಎಂದು ಹಾಗೆ ತಿಳ್ಕೊಳ್ಳಬಾರದು. ಒಂದು ಬಗೆ ಎಚ್ಚರ ಇದೆ, ಸತ್ಯ ಇದೆ, ಅದು ಇನ್ನೊಂದು ಬಗೆ ಇದೆ ಎಂದರ್ಥ ಅಲ್ಲ. ಯಾವುದು ಇಲ್ಲ ಎಂದು ಗೊತ್ತಾದಾಗ ಅದು ಕನಸು ಹೇಳ್ತದೆ, ಕನಸೆಂದು ತಿಳ್ಕೊಂಡಾಗ ಇಲ್ಲದಾಗುತ್ತದೆ. ಆದರೆ ಇಲ್ಲದಾಗುತ್ತದೆ ಕನಸೆಂದು ತಿಳ್ಕೊಂಡಾಗ.
ಆದ್ದರಿಂದ ಈ ಜಗತ್ತನ್ನು ಕನಸು ಎಂದು ಹೇಳುವುದು ಒಂದು ಅನುಭವ ದೃಷ್ಟಿಯಲ್ಲಿ, ಸುಮ್ಮನೆ ತರ್ಕದಿಂದ ಹೇಳುತ್ತಾ ಇಲ್ಲ. ನಿಮ್ಮಲ್ಲೇ ಇನ್ನೊಂದು ಅನುಭವ ದೃಷ್ಟಿಯನ್ನು ಇಟ್ಕೊ. ಇನ್ನೊಂದು ಅನುಭವದ ಹಂತ ಇದೆ, ಆ ಹಂತದಲ್ಲಿ ನೋಡು ಜಗತ್ತೆಲ್ಲ ಕನಸಾಗಿಬಿಡುತ್ತೆ. ಎರಡವಸ್ಥೆಗಳು ಕನಸಾಗಿಬಿಟ್ಟರೆ ಏನಾಯಿತು ಕೊನೆಗೆ? ಈಗ ಪ್ರಪಂಚವೇ ಇಲ್ಲ ಅಂದ್ರೇನು? ತಾನೊಬ್ಬನೇ ಇರುತ್ತಾನೆ. ಆತ್ಮ ಅದ್ವಿತೀಯ ಎಂದು ನಿಶ್ಚಯ ಮಾಡಲಕ್ಕೆ ಜಗತ್ತನ್ನು ಕನಸು ಹೇಳಿದ್ದೀವಿ ಅಥವಾ ಮಾಯಾ. ಜಗತ್ತನ್ನು ಮಾಯೆ ಕನಸು ಹೇಳುವುದು, ತಾನು ಅದ್ವಿತೀಯ ಆತ್ಮಾಗಿ ಉಳಿಯುವುದು, ಈ ಎರಡು ಒಂದೇ ಅರ್ಥ. ತಾನು ಅದ್ವಿತೀಯ ಆತ್ಮಾಗಿರಬೇಕಾದ್ರೆ ಜಗತ್ತು ಮಾಯೆ ಅಥವಾ ಕನಸಾಗಲೇಬೇಕು. ಜಗತ್ತು ಮಾಯೆ ಕನಸಾಯಿತು ಅಂದರೆ ತಾನು ಅದ್ವಿತೀಯ, ತಾನೊಬ್ಬನೇ ಒಬ್ಬ, ತಾನಂದರೆ ಅರಿವು. ಅರಿವು ಒಂದೇ ಒಂದು ಸಾಕ್ಷಿ ಅದ್ವಿತೀಯವಾಗಿದೆ ಎಂದು ಗೊತ್ತಾಗುವುದು. ಈ ಎರಡು ಬಿಡಿ ಬಿಡಿ ಅಲ್ಲ. ಅದಾದರೆ ಇದು, ಇದಾದರೆ ಅದು, ಎರಡಕ್ಕೆ ಒಂದೇ ಅರ್ಥ. ಜಗತ್ತು ಕನಸಾಗುವುದು ನಾನು ಅವಸ್ಥದಿಂದ ಎಚ್ಚರಗೊಂಡರೆ. ಎಚ್ಚರಗೊಂಡವಾಗ ನಾನೊಬ್ಬನೇ ಇರ್ತೀನಿ, ಪ್ರಪಂಚ ಇಲ್ಲ. ಪ್ರಪಂಚ ಇಲ್ಲ ಎಂಬುದನ್ನೇ ಕನಸು ಅಥವಾ ಮಾಯೆ ಎಂದು ಹೇಳಿದ್ದೀವಿ. ಮಾಯಾ ಮಿಥ್ಯ, ಮಾಯಾ ಅಂದರೆ ಮಿಥ್ಯ. ಮಿಥ್ಯ ಹೇಳುವುದು, ಕನಸು ಹೇಳುವುದರ ಅರ್ಥ ಅದು ಇಲ್ಲ, ತಾನೇ ಇದ್ದಾನೆ ಎಂದರ್ಥ. ಹೀಗೆ ಆತ್ಮನಃ ನಿತ್ಯ, ಆತ್ಮ ನಿತ್ಯವಾಗಿದೆ, ಅವಸ್ಥ ನಿತ್ಯ ಅಲ್ಲ. ಅವಸ್ಥ ಅಂದರೆ ಹೊರಗಿನಿಂದ ತಂದುಕೊಂಡಿದ್ದೀವಿ ಎಂದಲ್ಲ, ಆತ್ಮವೇ ಅವಸ್ಥೆಯಾಗಿ ತೋರುವುದು ಎಂದರ್ಥ. ಆಭರಣ ಅಂದರೆ ಚಿನ್ನಗಿಂತ ಬಿಡಿಯಾಗಿರುವ ಇನ್ನೊಂದು ವಸ್ತುವನ್ನು ತಂದು ಅದರ ಮೇಲೆ ಇಟ್ಟಿದ್ದೀವಿ ಎಂದರ್ಥ ಅಲ್ಲ. ಒಂದು ಪುಸ್ತಕಕ್ಕೆ ರಟ್ಟ ಸೇರಿಸ್ತೀವಿ, ರಟ್ಟ ಅಂದರೆ ಮೇಲಿನ ಕವರ್. ಪುಸ್ತಕಕ್ಕೆ ಕವರ್ ಹಾಕಿದ ಹಾಗೆ, ಮನುಷ್ಯನ ಬಟ್ಟ ಉಟ್ಕೊಂಡ ಹಾಗೆ ಚಿನ್ನಕ್ಕೆ ಆಭರಣ ಹೊರಗಿನಿಂದ ಬಂದು ತೊಡಿಸ್ತಾ ಇಲ್ಲ ನಾವು ಆಭರಣವನ್ನು. ಆಭರಣವನ್ನು ಚಿನ್ನಗೆ ತೊಡಿಸಿದ್ದೀವ, ಚಿನ್ನೆಯೇ ಆಭರಣ ಆಗಿ ತಪ್ಪಾಗಿ ತೋರ್ತಾ ಇದೆ, ಅದೇನಿಲ್ಲವೇ ಇಲ್ಲ ಅಷ್ಟೇ. ಹಾಗೆ ಪ್ರಪಂಚ ಎಚ್ಚರವಸ್ಥ ಎಂಬುದು ಅದ್ವಿತೀಯ ಆತ್ಮ ಅದ್ವಿತೀಯವಾಗಿದ್ದುಕೊಂಡು ತಪ್ಪು ತಿಳುವಳಿಕೆಯಿಂದ ಅವಸ್ಥೆಯಾಗಿ ತೋರ್ತಾ ಇದೆ. ಎಚ್ಚರವಾಗಿ ತೋರುವುದು ಆತ್ಮದ ನಿಜಸ್ವರೂಪ ಅಲ್ಲ, ಅದು ತಪ್ಪಾಗಿ ಇರುವ ಸ್ಥಿತಿಯಲ್ಲಿ ತಪ್ಪು ದೃಷ್ಟಿಯಿಂದ ಅವಸ್ಥೆಯಾಗಿ ತೋರುತ್ತಾ ಇದೆ. ಅದೇ ಆತ್ಮ ನೋಡುವವನು ನೋಡುವವನು ನೋಡಲ್ಪಡುವುದು, ತಿಳಿಯುವವನು ತಿಳಿಯಲ್ಪಡುವುದು ಎಂಬಂತ ದ್ವೈತವಾಗಿ, ಎಂಬ ರೂಪ ದ್ವೈತವಾಗಿ ಅದೇ ಅದ್ವಿತೀಯ ಚೈತನ್ಯ ಆತ್ಮ ತೋರ್ತಾ ಇದೆ. ಅಂದರೆ ತನ್ನ ಅದ್ವಿತೀಯತ್ವವನ್ನು ಕಲ್ಕೊಂಡು ತೋರುವುದಲ್ಲ, ತಾನು ಅದ್ವಿತೀಯ ಚೈತನ್ಯ ಆತ್ಮಸ್ವರೂಪವನ್ನು ಕಲ್ಕೊಂಡು ಜಗತ್ತಾಗಿ, ದ್ವೈತ ಜಗತ್ತಾಗಿ ತೋರುತ್ತಾ ಇಲ್ಲ. ದ್ವೈತ ಜಗತ್ತಾಗಿ ತೋರುವಾಗಲೂ ಆತ್ಮನ ಅದ್ವಿತೀಯತ್ವ ಇಂಟ್ಯಾಕ್ಟ್ ಇರುತ್ತದೆ, ಏನು ಬದಲಾವಣೆ ಆಗಲ್ಲ, ಹಾಗೆ ಇರುತ್ತೆ. ನಮಗೆ ಹಾವಾಗಿ ತೋರುವಾಗಲೂ ಹಗ್ಗ ಹಗ್ಗವೇ ಇರುತ್ತದೆ. ಅಷ್ಟೇ ಅಲ್ಲ, ಹಾವಾಗಿ ತೋರುವಾಗಲೂ ಹಗ್ಗ ಹಗ್ಗ ಆಗಿರುತ್ತದೆ ಅಷ್ಟೇ ಅಲ್ಲ, ನಮಗೆ ತೋರುವ ಹಾವನ್ನು ಸೇರಿಸಿಕೊಂಡು ಹಗ್ಗ ಆಗಿರುತ್ತದೆ, ಹಾವನ್ನು ಬಿಟ್ಟು ಹಗ್ಗ ಆಗಿರಲ್ಲ. ಹಾವನ್ನು ಪಕ್ಕಕ್ಕಿಟ್ಟು ಹಗ್ಗ ಇಲ್ಲ, ಹಾವನ್ನು ಸೇರಿಸಿಕೊಂಡು ಹಗ್ಗ ಆಗಿದೆ. ಅಂದರೆ ವಿಮಾನ ಆಕಾಶದಲ್ಲಿ ಹಾರುತ್ತಾ ಇದ್ದರೆ ನಮಗೆ ಇಷ್ಟು ಸಣ್ಣದಾಗಿ ತೋರಿದ್ದರೂ ತಾನು ತನ್ನ ದೊಡ್ಡ ರೂಪವನ್ನು ಬಿಟ್ಕೊಳ್ಳಲ್ಲ, ತಾನು ದೊಡ್ಡ ರೂಪವಾಗಿದ್ದೇ ಇರುತ್ತದೆ. ಅಂದರೆ ಅದು ಕೆಳಗೆ ಭೂಮಿ ಮೇಲೆ ಇಳಿದ ನಂತರವೇ ದೊಡ್ಡದಾಗುತ್ತದೆ, ಸಣ್ಣದು ತನ್ನಲ್ಲಿ ಸೇರಿಸಿಕೊಂಡು ಬಿಟ್ಟಿತು ಎಂದರ್ಥ ಅಲ್ಲ. ಅಂದರೆ ಕೆಳಗೆ ಇಳಿದಾಗಲೇ ಆಗುತ್ತದೆ ಅಲ್ಲ, ಎಂದಿಗೂ ಹಾಗೇ ಇರುತ್ತದೆ. ನಮ್ಮ ದೃಷ್ಟಿಗೆ ತೋರುವ ಸಣ್ಣ ಆಕಾರ ಎಲ್ಲಿದೆ ಅದು ತನ್ನಲ್ಲೇ ಅಡಕವಾಗಿದೆ. ಸಣ್ಣ ವಿಮಾನದ ಸಣ್ಣ ಆಕಾರ ತೋರ್ತದೆ ಹೊರತು ವಿಮಾನದ ದೃಷ್ಟಿಗೆ, ವಿಮಾನದಲ್ಲಿ ಕುಳಿತಿರುವ ವ್ಯಕ್ತಿಯ ದೃಷ್ಟಿಗೆ ನಮಗೆ ತೋರುವ ಸಣ್ಣ ಆಕಾರ ಅವನ ದೃಷ್ಟಿಗೆ ತನ್ನಲ್ಲೇ ಸೇರಿಕೊಂಡು ಬಿಟ್ಟಿದೆ, ಬಿಡಿಯಾಗಿ ಪಕ್ಕಕ್ಕೆ ಬಿಸಾಕಿದ ಎಂದರ್ಥ ಅಲ್ಲ. ನಮಗೆ ತೋರುವ, ತಪ್ಪಾಗಿ ತೋರುವ ರೂಪ ನಿಜವಾಗಿ ಇರುವ ಇರುವಿಕೆಗೆ ಏನು ಸಂಬಂಧ? ತಪ್ಪಾಗಿ ತೋರುವ ಹಾವಿಗೆ
ನಿಜವಾಗಿ ಇರುವ ಹಗ್ಗಕ್ಕೆ ಏನು ಸಂಬಂಧ? ತಪ್ಪಾಗಿ ತೋರುವ ಸಣ್ಣ ವಿಮಾನಕ್ಕೆ ನಿಜವಾಗಿರುವ ದೊಡ್ಡ ವಿಮಾನಕ್ಕೆ ಏನು ಸಂಬಂಧ? ಸಣ್ಣದಾಗಿ ತೋರುವುದೇ ಹೊರತು ಇರುವುದಾಗಿಲ್ಲ. ಅಂದರೆ ಅರ್ಥವೇನು? ಆ ದೊಡ್ಡ ವಿಮಾನದಲ್ಲೇ ಸೇರಿಕೊಂಡು ಬಿಟ್ಟಿದೆ, ಅಡಕವಾಗಿದೆ. ಯಾವಾಗ? ವಿಮಾನ ದೃಷ್ಟಿಗೆ ಎಂದಿಗೂ ನಿರಂತರವಾಗಿ ನಿತ್ಯವಾಗಿ ಅಡಕವಾಗಿದೆ ಅಷ್ಟೇ ಹೊರತು, ಮೇಲೆಗೂ ಹೋದಾಗ ಬಿಡಿಯಾಗಿ ತೋರುತ್ತದೆ, ಕೆಳಗೆ ಭೂಮಿ ಮೇಲೆ ಇಳಿದಾಗ ಅಡಕವಾಗುತ್ತದೆ ಎಂದ ಅರ್ಥ ಅಲ್ಲ. ನಮಗೆ ತೋರುವ ಸಣ್ಣ ವಿಮಾನ ದೊಡ್ಡ ವಿಮಾನದಲ್ಲಿ ಅಡಕವಾಗಿದೆ ಅಂದರೆ ಯಾವಾಗ ಅಡಕವಾಗಿದೆ, ಯಾವಾಗ ಹೊರಗೆ ಬಂದಿದೆ? ಯಾವಾಗಲೂ ಹೊರಗೆ ಬಂದೇ ಇಲ್ಲ. ಸಣ್ಣ ವಿಮಾನ ಎಂಬುದು ದೊಡ್ಡ ವಿಮಾನದಿಂದ ಹೊರಗೆ ಬಂದೇ ಇಲ್ಲ. ವಿಮಾನ ದೃಷ್ಟಿಗೆ ಎಂದಿಗೂ ಅದ್ವಿತೀಯ ವಿಮಾನವೇ ಇದೆ. ಸಣ್ಣದು ದೊಡ್ಡದೆಂಬ ವ್ಯತ್ಯಾಸ ಇಲ್ಲದೆ ಒಂದೇ ಒಂದಿದೆ. ನಮ್ಮ ದೃಷ್ಟಿಗೆ ತಪ್ಪು ದೃಷ್ಟಿ ಕನಿಸಬಹುದು, ಆ ನಿಜವಾದ ಸ್ವರೂಪದಲ್ಲಿ ಎಂದಿಗೂ ಒಂದಾಗೇ ಇದೆ. ಘಟಾಕಾಶ ಮಹಾಕಾಶದಲ್ಲಿ ಮಹಾಕಾಶ ದೃಷ್ಟಿಯ ಎಂದಿಗೂ ಒಂದಾಗೇ ಇದೆ, ಬಿಡಿ ಆಗಲೇ ಇಲ್ಲ. ಬಿಡಿ ಎಂದು ನಮಗೆ ಅನಿಸಿದ್ದರೆ ನಮ್ಮ ಅನಿಸಿಕೆ ತಪ್ಪು ಅನಿಸಿಕೆಯೇ ಹೊರತು ಆ ಮಹಾಕಾಶಕ್ಕಿಂತ ಬಿಡಿಯಾಗಿ ಎಂದಿಗೂ ಇಲ್ಲ, ಬಿಡಿ ಆಗಲೇ ಇಲ್ಲ. ಅನಿಸಬಹುದು, ಅನಿಸಲಿ, ಅದು ಅನಿಸಿಕೆ ದೋಷವೇ ಹೊರತು ಅಲ್ಲೇನಿಲ್ಲವೇ ಇಲ್ಲ. ಅನಿಸುವಾಗಲೂ ಅದ್ವಿತೀಯ ಆಕಾಶವೇ. ಮಹಾಕಾಶ ಎಂದು ನೀವು ಇಟ್ಟುಕೊಂಡರೂ ತಾನು ತಾನು ಅದ್ವೈತ ಆಕಾಶವೇ. ಅದಕ್ಕಾಗಿ ನಿತ್ಯ ಅದ್ವೈತ ಎಂದು ಹೇಳ್ತಾ ಇದ್ದಾರೆ. ನಿತ್ಯ ಅಂದರೆ ಸ್ವಲ್ಪ ಹೊತ್ತು ತೋರಿ ನಂತರ ಸ್ವಲ್ಪ ಹೊತ್ತು ಬಿಟ್ಟಿತು ಅಲ್ಲ. ತೋರಿದ ದೃಷ್ಟಿಗೆ ತಪ್ಪಾಗಿ ತೋರುತ್ತಾ ಇದ್ದರೂ ತನ್ನ ದೃಷ್ಟಿಗೆ ಎಂದಿಗೂ ಅದ್ವಿತೀಯವೇ ಆಗಿದ್ದಾನೆ. ತನ್ನ ದೃಷ್ಟಿಗೆ ಎಂದಿಗೂ ಅದ್ವಿತೀಯವೇ ಆಗಿದ್ದಾನೆ. ಅದು ಆದ್ದರಿಂದ ನೋಡಿ, ಜಾಗರಿತೆ ದೃಷ್ಟಸ್ಯ ವಿಶ್ವಸ್ಯ ಇದಂ ಸ್ವಪ್ನ ಮಾಯಾದಿ ಸ್ವರೂಪತ್ವ ಮುಕ್ತಂ ಆತ್ಮನೋ ನಿತ್ಯಾದ್ವಿತೀಯತ್ವ ಅವಧಾರಣಾರ್ಥ. ಆತ್ಮ ಎಂದಿಗೂ ಅದ್ವಿತೀಯವಾಗಿದೆ, ತನ್ನ ಅದ್ವಿತೀಯವನ್ನು ಎಂದಿಗೂ ಬಿಟ್ಟಿಲ್ಲ. ಅಂದರೆ ಅದ್ವಿತೀಯವಾಗಿದ್ದರೆ ದ್ವೈತ ಎಲ್ಲಿಂದ ಬಂತು? ಮೊದಲು ನೋಡಿ, ಅದ್ವಿತೀಯ ಎಂಬುದು ವ್ಯಾಪಕ, ದ್ವೈತ ಎಂಬುದು ಪರಿಮಿತ. ಪರಿಮಿತವು ತಾತ್ಕಾಲಿಕ, ತಪ್ಪಾಗಿ ತೋರುವುದು. ಈ ತಪ್ಪಾಗಿ ತೋರುವುದು ನಿಜವಾಗಿಲ್ಲ ಅಂದರೆ ನಿಜವಾದ ತತ್ವದಲ್ಲಿ ಅಡಕವಾಗೇ ಇದೆ, ಬಿಡಿಯಾಗಿಲ್ಲ. ನರ್ತಕಿ ಭಂಗಿಗಳು ನರ್ತಕಿಯಲ್ಲಿ ಎಂದಿಗೂ ಅಡಕವಾಗೇ ಇರುತ್ತವೆ. ನರ್ತಕಿಗಿಂತ ಬಿಡಿಯಾಗಿ ಹೊರಗೆ ಬಂದು ಯಾರಿಗೂ ತೋರಲ್ಲ, ನರ್ತಕಿಯನ್ನು ಬಿಟ್ಟು ಇರಲ್ಲ. ಘಟಾಕಾಶ ಮಹಾಕಾಶವನ್ನು ಬಿಟ್ಟಿರಲ್ಲ. ಚಿನ್ನ ಆಭರಣ ಚಿನ್ನ ದೃಷ್ಟಿಗೆ ಎಲ್ಲಿರುತ್ತದೆ? ಚಿನ್ನದಿಂದ ಹೊರಗೆ ಬಂದು ನಮಗೆ ತೋರ್ತದೆ ಆಭರಣ. ಹೊರಗೆ ಅಂದರೆ ಎಲ್ಲಿ? ಹೊರಗೆ ಅಂದರೆ ಎಲ್ಲಿಗೆ ಬಂದು ತೋರ್ತದೆ? ಚಿನ್ನವಾಗಿರದೇ ತೋರ್ತದೆ. ಚಿನ್ನವಾಗಿದೆ, ಚಿನ್ನವಾಗಿದ್ದರೆ ಮರು ಹೊರಗೆ ಬಂದೇ ಇಲ್ಲ. ಹೊರಗೆ ಬಂದಿಲ್ಲ ಅಂದರೆ ಆಭರಣ ತೋರುತ್ತದೆ ಅಂದರೆ ಏನು ತೋರುತ್ತದೆ? ನಮ್ಮ ತಿಳುವಳಿಕೆ ತಪ್ಪೇ ಹೊರತು ಅದಿರುವುದು ಚಿನ್ನವೇ ಆಗಿದೆ. ಆಭರಣ ಎಂಬುದು ಇಲ್ಲವೇ ಇಲ್ಲ, ಚಿನ್ನವೇ ಆಗಿದೆ. ಹಾಗೆ ದ್ವೈತ ಪ್ರಪಂಚ ಎಂಬುದು ಅದ್ವೈತದಲ್ಲಿ ಅಡಕವಾಗಿದೆ. ಹೇಗೆ ಘಟಾಕಾಶ ರೂಮಿನ ಆಕಾಶ ಎಂಬ ವಿಂಗಡ ಅನಂತಾಕಾಶದಲ್ಲಿ ಬಿಡಿಯಾಗಿದೆಯಾ? ಎಂದಿಗೂ ಇಲ್ಲ. ಹಾಗೆ ತಪ್ಪು ದೃಷ್ಟಿದಿಂದ ಅನಿಸುತ್ತಾ ಇದೆ ಹೊರತು ನಿಜವಾದ ದೃಷ್ಟಿಯಲ್ಲಿ ಸರಿಯಾದ ಜ್ಞಾನದಲ್ಲಿ ಎಂದಿಗೂ ಒಂದೇ ಆಗಿದೆ. ಇದು ಇಲ್ಲಿ ಹೇಳುವುದು ನಿತ್ಯಾದ್ವಿತೀಯತ್ವ ಅವಧಾರಣ. ಅದಕ್ಕಾಗಿ ಎಚ್ಚರ, ಈ ಎರಡು ಎಚ್ಚರ ಅವಸ್ಥೆಗಳನ್ನು ಕನಸು ಅಥವಾ ಮಿಥ್ಯೆ ಅಥವಾ ಮಾಯೆ ಹೇಳುವುದು ಏಕೆ ಅಂದರೆ, ಮಾಯೆ ಎನ್ನುವುದು ಯಾವಾಗ, ಇದು ಮತ್ತೊಂದು ಸಲ ಹೇಳ್ತೀನಿ, ಅದ್ವೈತವನ್ನು ತಪ್ಪರ್ಥ ಮಾಡಿಕೊಳ್ತಾರೆ. ದೊಡ್ಡ ದೊಡ್ಡವರು ತಪ್ಪರ್ಥ ಮಾಡಿಕೊಳ್ತಾರೆ, ರಾಧಾಕೃಷ್ಣನಂಥವರು ತಪ್ಪ. ಏಕೆಂದರೆ ಅವರೆಲ್ಲ ಪುಸ್ತಕ ಪಂಡಿತರೇ ಹೊರತು ಅವರು ಮುಮುಕ್ಷುಗಳು, ಜಿಜ್ಞಾಸುಗಳು, ಅನುಭವ ದೃಷ್ಟಿಯ ವಿಚಾರ ಮಾಡಿದವರಲ್ಲ. ಜಗತ್ತು ಇಲ್ಲವೇ ಇಲ್ಲ. ಮಾಯೆ, ಮಿಥ್ಯೆ, ಗಂಧರ್ವ ನಗರ ಅಂದರೆ ಮೋಡದಲ್ಲಿ ಕಂಡು ಬರುತ್ತಾ ಇರುವ ನಗರ ಅಂದರೆ ಇಲ್ಲವೇ ಇಲ್ಲ, ಅಷ್ಟು ಕಲ್ಪಿತ, ಏನೂ ಇಲ್ಲ. ಅಷ್ಟು ಇಲ್ಲ ಎಂಬುದು ಎಚ್ಚರವೊಳಗೆ ಅನುಭವಿಸುವ ವ್ಯಕ್ತಿಯಾಗಿ ಅನುಭವಿಸುವಾಗ ಅಲ್ಲ,
ಇಡೀ ಎಚ್ಚರ ಅವಸ್ಥೆಯನ್ನು ಬಿಟ್ಟು ಹೊರಗೆ ಬಂದು ಸಾಕ್ಷಿ ದೃಷ್ಟಿಯ ನೋಡಿದಾಗ ಪ್ರಪಂಚ ತನಗಿಂತ ಬಿಡಿಯಾಗಿಲ್ಲ. ಹೀಗೆ ಒಟ್ಟು ಪ್ರಪಂಚ ತನ್ನಲ್ಲೇ ಇದೆ, ತನಗಿಂತ ಬಿಡಿಯಾಗಿಲ್ಲ ಎಂಬುದು ಎಚ್ಚರಗೊಂಡ ನಂತರ, ಅಂದರೆ ಎಚ್ಚರವನ್ನು ಬಿಟ್ಟ ನಂತರ, ಎಚ್ಚರವನ್ನು ಕನಸಾಗಿ ತಿಳ್ಕೊಂಡಾಗ ಪ್ರಪಂಚವಿಲ್ಲ. ಆ ಸಾಕ್ಷಿ ದೃಷ್ಟಿಗೆ ಎರಡನೆಯ ಪ್ರಪಂಚವೇ ಇಲ್ಲ, ತಾನೇ ತಾನು ಅದ್ವಿತೀಯ ಆತ್ಮ. ಇದು ಅನುಭವಾನುಸಾರವಾಗಿದೆ. ಮತ್ತೆ ಅವಸ್ಥ ಒಳಗೆ ಇರುವಾಗ ಕರ್ಮ ಕರ್ಮಫಲ ಒಳ್ಳೆಯದು ಕೆಟ್ಟದು ಸುಖ ದುಃಖಾದಿಗಳು ಎಲ್ಲ ಇವೆ, ನಾವು ಅದಕ್ಕೇನು ಆಕ್ಷೇಪವಿಲ್ಲ. ಆ ಕನಸಿನ ಪ್ರಪಂಚವೆಲ್ಲ ಆತ್ಮಕ್ಕೆ ಬಿಡಿಯಾಗಿಲ್ಲ. ಆತ್ಮನೇ ಆತ್ಮಕ್ಕೆ ಇನ್ನೊಂದು ಹೆಸರು, ಅದಂತೂ ಬಿಲ್ಲು ನಿಜವಾಗಿಲ್ಲವೇ ಇಲ್ಲ. ಹೀಗೆ ಇದು ಆತ್ಮ ಅದ್ವಿತೀಯ ಎಂದು ಸಿದ್ಧಪಡಿಸುವುದಕ್ಕೆ ಒಟ್ಟು ಕನಸು ಎಂದು ಹೇಳಿದ್ದೇನೆ. ಎರಡು ಕನಸುಗಳೇ ಅಂದರೆ ಎರಡು ಇಲ್ಲ ಎಂದರ್ಥ. ಕನಸು ಅಂದರೆ ಮತ್ತೆ ಇನ್ನೊಂದು ಬಗೆಯಾಗಿದೆ ಎಂದು ತಿಳ್ಕೊಳ್ಳಬಾರದು. ಯಾವುದು ಇಲ್ಲ ಎನ್ನುವುದಕ್ಕೆ ಕನಸು. ನೋಡಿ, ಯಾವುದು ಇಲ್ಲ ಎಂದು ತಿಳ್ಕೊಂಡಾಗೆ ಕನಸಾಗುತ್ತದೆ ಹೊರತು ಅದು ಯಾವುದೋ ಇನ್ನೊಂದು ಬಗೆ ಇದೆ, ಈ ಬಗೆ ಅಲ್ಲ, ಯಾವುದೋ ಒಂದು ವಿಚಿತ್ರವಾದ ಬಗೆ ಇದೆ ಅದರಿಂದ ಕನಸು ಅಂತ ಹಾಗೆ ಯಾರು ಹೇಳಲ್ಲ. ಯಾವುದು ಇಲ್ಲ ಎಂದು ಗೊತ್ತಾಗುವುದೇ ಕನಸು. ಹಾಗೆ ಅದ್ವಿತೀಯ ಆತ್ಮನಿಶ್ಚಯಕ್ಕೋಸ್ಕರನೇ ಇನ್ನೋಡಿ ಉಪನಿಷತ್ತೇ ನೇರಾಗಿ ಸಪ್ತಾಂಗ ಎಂದು ಹೇಳಿತು. ಅದರಿಂದ ಕನಸು ಸಪ್ತಾಂಗ ಎಂದು ಗೊತ್ತಾಗ್ತದೆ. ಆದರೆ ಅದು ಕನಸು ಎಂದು ಎಚ್ಚರ ದೃಷ್ಟಿಗೆ ಸಾಕ್ಷಿ ದೃಷ್ಟಿಗೆ ಗೊತ್ತಾಗ್ತಾನೆ ಇದೆ. ಆ ದೃಷ್ಟಿಯಲ್ಲಿ ಎಚ್ಚರ ಅನಿಸಿದ್ದರೂ ಹೊರಗಿನ ಸಾಕ್ಷಿ ದೃಷ್ಟಿಗೆ ಅದು ಮಿಥ್ಯ. ಹಾಗೆ ಉಪನಿಷತ್ತೇ ನೇರಾಗಿ ಹೇಳಿತು ಎರಡು ಅವಸ್ಥೆಗಳು ಮಿಥ್ಯ ಎಂದು. ನಾಂತಪ್ರಜ್ಞಂನ ಬಹಿಷ್ಪ್ರಜ್ಞಂ ಅಂದರೆ ಅರ್ಥವೇನು? ಯಾವ ಅವಸ್ಥೆಗಳೂ ಇಲ್ಲ, ಎಲ್ಲ ಅವಸ್ಥೆಗಳು ಕನಸು ಮಾತ್ರಗಳೇ, ಎಲ್ಲ ಅವಸ್ಥೆಗಳು ಕನಸು ಮಾತ್ರಗಳೇ ಎಂದು ಉಪನಿಷತ್ತೇ ಹೇಳಿತು. ನಾಂತಪ್ರಜ್ಞಂನ ಬಹಿಷ್ಪ್ರಜ್ಞಂ ಎಂಬುದು ಸಪ್ತಾಂಗ ಏಕೋನ ವಿಂಶತಿ ಮುಖ ಎಂಬುದು ಕನಸಕ್ಕೆ ಹೇಳಿದಾಗ ಕನಸು ಅನುಭವ ಕಾಲದಲ್ಲಿ ಎಚ್ಚರ ಎಂದು ಹೇಳಿತು. ನಾಂತಪ್ರಜ್ಞಂನ ಬಹಿಷ್ಪ್ರಜ್ಞಂ ಎಂದು ಎಲ್ಲವನ್ನು ನಿಷೇಧ ಮಾಡಿದಾಗ ಅವಾಗ ಏನಾಗ್ತದೆ? ಆತ್ಮ ಒಂದೇ ಇದೆ, ಎಲ್ಲವೂ ಕನಸೇ ಆಗಿಬಿಟ್ಟಿತು, ಯಾವ ಪ್ರಪಂಚವೂ ಇಲ್ಲ ಎಂದು ಗೊತ್ತಾಯಿತು. ಹೀಗೆ ಉಪನಿಷತ್ತೇ ಹೇಳುತ್ತಾ ಇದೆ ನಾಂತಪ್ರಜ್ಞಂನ ಬಹಿಷ್ಪ್ರಜ್ಞಂ ಎಂದು. ಮತ್ತೆ ಗೌಡಪಾದರು ಹೇಳಿದ್ದಾರೆ ಅವಸ್ಥೆ ಎಲ್ಲ ಕಲ್ಪಿತ, ಯಾವುದು ಇಲ್ಲ ಎಂದು, ಪ್ರಪಂಚವೇ ಇಲ್ಲ ಎಂಬುದು. ಈಗ ಬ್ರಹ್ಮಸೂತ್ರ ಹೇಳುತ್ತದೆ ನೋಡೋಣ. ಬ್ರಹ್ಮಸೂತ್ರದಲ್ಲಿಯೂ ಹೇಳಿ ನೋಡಿ, ಬ್ರಹ್ಮಸೂತ್ರ ಭಾಷ್ಯ ಸೂತ್ರವೂ ಹೇಳಬಹುದು, ಸೂತ್ರ ಹೇಗೆ ಹೇಳಲ್ಲ. ಮಾಯಾ ಮಾತ್ರ ಒಂದು ಪದ ನೇರಾಗಿ ಬ್ರಹ್ಮಸೂತ್ರನೇ ಸೂತ್ರಕಾರನೆ ಬಳಸ್ತಾರೆ. ಇದು ಮಾಯಾ ಎಂದು ಹೇಳ್ತಾರೆ, ಬ್ರಹ್ಮಸೂತ್ರನೇ ಹೇಳ್ತಾರೆ. ಇವರು ಹೇಳ್ತಾರೆ ಓ ಮಾಯಾ ಮಿಥ್ಯ ಎಂಬುದು ಎಲ್ಲಿ ಇಲ್ಲ, ಸೂತ್ರನೇ ಹೇಳ್ತದೆ. ಉಪನಿಷತ್ತು ಹೇಳ್ತದೆ, ಸೂತ್ರ ಹೇಳ್ತದೆ. ಉಪನಿಷತ್ತು ಶ್ವೇತಾಸ್ತ್ರ ಉಪನಿಷತ್ತು ಈ ಜಗತ್ತೆಲ್ಲ ಮಾಯಾ ಎಂದು ಹೇಳ್ತಾ ಇದೆ. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ, ಜಗತ್ತೆಲ್ಲ ಮಾಯಾ ಹೇಳ್ತಾ ಇದೆ. ಜಗತ್ತೆಲ್ಲ ಒಂದು ಇಂದ್ರಜಾಲ ಅಷ್ಟೇ, ಸುಮ್ಮನೆ ಹೊಸಿತೋರಿಗೆ ಹೊಸಿತೋರಿಗೆ. ಉಪನಿಷತ್ತು ಹೇಳ್ತಾ ಇದೆ, ಬ್ರಹ್ಮಸೂತ್ರ ಹೇಳ್ತಾ ಇದೆ, ಗೌಡಪಾದರು ಹೇಳಿದ್ದರು, ಇದನ್ನು ಭಾಷ್ಯಕಾರರು ಹೇಳಿದರು. ನಾಲ್ಕು ಮಾಯಾ ಮಿಥ್ಯ ಎಂದೇ ಹೇಳಿದ್ದಾರೆ. ಅಥ ಏವಚ ಏವಂಚ ಅವೋಚಂಚ ಕಾರ್ಯಕರಣ ಪ್ರಕ್ರಿಯೆ ಪ್ರಸ್ತಾವೆ. ಇನ್ನೊಂದು ಮಾತು ಇದು ಇದು ಹೇಳಿದ ನಂತರ, ಸಾರಿ ಇನ್ನೊಂದು ವಾಕ್ಯ ಉಳಿದು ಬಿಟ್ಟಿದೆ. ಈ ವಾಕ್ಯ ಹೇಳಿದ ನಂತರ ಈ ಬ್ರಹ್ಮಸೂತ್ರಕ್ಕೆ ಬರ್ತೆ. ಆ ವಾಕ್ಯವನ್ನು ಓದೋಣ. ಅವೋಚಂಚ ಅವೋಚಂಚ ಕಾರ್ಯಕಾರಣ ಪ್ರಕ್ರಿಯಾ ಪ್ರಸ್ತಾವೆ ಕಾರ್ಯಕಾರಣ ಪ್ರಕ್ರಿಯಾ ಪ್ರಸ್ತಾವೆ ಕಾರ್ಯಪ್ರಪಂಚೋಯಂ ಕಾರ್ಯಪ್ರಪಂಚೋಯಂ ಉತ್ಪತ್ತಿಸ್ಥಿತಿ ಉತ್ಪತ್ತಿಸ್ಥಿತಿ ಪ್ರಲಯೇಶು ಪ್ರಲಯೇಶು ಬ್ರಹ್ಮಾತ್ಮಕತಾಂ ಬ್ರಹ್ಮಾತ್ಮಕತಾಂ ನಜಹಾತಿ ನಜಹಾತಿ ಇತಿ ಇತಿ ಅದ್ವೈತಾತ್ಮ ಅದ್ವೈತಾತ್ಮ ಜ್ಞಾನೋಪಾಯತಾಂ ಜ್ಞಾನೋಪಾಯತಾಂ ಜಗತ್ ಸೃಷ್ಟಿ ವಚನಸ್ಯ ಜಗತ್ ಸೃಷ್ಟಿ ವಚನಸ್ಯ. ಇದು ಅವಸ್ಥ ಇಲ್ಲವೇ ಇಲ್ಲ, ಅದು ಕನಸು ಅದು ಸ್ವಪ್ನ ಎಂದು ಹೇಳಿದ್ದನ್ನು ನೋಡಿ ಈಗ ಹೇಳ್ತಾ ಇದ್ದಾರೆ. ಹಿಂದೆನೂ ನಾವು ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿಯೂ ಇದೇ ಮಾತನ್ನು ಹೇಳಿದ್ದೇವೆ. ಏನು ಮಾತು? ಕಾರ್ಯಕಾರಣ ಪ್ರಕ್ರಿಯೆಯನ್ನು ಪ್ರಸ್ತಾವ ಅಂದರೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ಕಾರ್ಯಪ್ರಪಂಚ
ಕಾರ್ಯಪ್ರಪಂಚ ಅಂದರೆ ಒಟ್ಟು ಪ್ರಪಂಚ, ಅವಸ್ಥಾರೂಪ ಪ್ರಪಂಚ, ಇದು ತೋರುತ್ತಾ ಇದೆ. ಉತ್ಪತ್ತಿ ಸ್ಥಿತಿ ಪ್ರಲಯೇಶು, ಇದು ತಾನು ಹುಟ್ಟುವಾಗ, ಸ್ಥಿತವಾಗಿರುವಾಗ, ಮತ್ತೆ ಲಯವಾಗುವ ಮೂರು ಕಾಲದಲ್ಲಿ ಬ್ರಹ್ಮಸ್ವರೂಪವನ್ನು ಬಿಟ್ಟು ಇರಲ್ಲ. ಅಂದರೆ ಹುಟ್ಟುವಾಗಲೂ ಬ್ರಹ್ಮ, ಹುಟ್ಟಿದ ನಂತರವೂ ಬ್ರಹ್ಮ. ಅಂದರೇನು, ಚಿಕ್ಕ ವಿಮಾನ ಸಣ್ಣ ವಿಮಾನ ತೋರುವಾಗಲೂ ದೊಡ್ಡ ವಿಮಾನದಲ್ಲಿ ಇಲ್ಲ ಎಂದರ್ಥ. ಸ್ಥಿತಿಕಾಲ ಅಂದರೆ ತೋರುವಾಗಲೂ ಬ್ರಹ್ಮದೃಷ್ಟಿಕ್ಕಿಲ್ಲವೇ ಇಲ್ಲ, ಹಾಗೆ ಆತ್ಮದೃಷ್ಟಿಕ್ಕಿಲ್ಲ. ನ ಜಹಾತಿ ಇತಿ ಅದ್ವೈತಾತ್ಮ ಜ್ಞಾನೋಪಾಯತಾಂ. ಹೀಗೆ ಜಗತ್ ಸೃಷ್ಟಿ ರಚನಸ್ಯ, ಜಗತ್ ಸೃಷ್ಟಿಯನ್ನು ಹೇಳುವ ಉಪನಿಷತ್ತು ವಾಕ್ಯಗಳು ಆತ್ಮ ಅದ್ವಿತೀಯವೇ, ಜಗತ್ತೆಂಬುದು ಇಲ್ಲ ಎಂದು ತಿಳಿಸುವುದಕ್ಕೆ ಸೃಷ್ಟಿ ಹೇಳ್ತದೆ. ಉಪನಿಷತ್ತಿನಲ್ಲಿ ಸೃಷ್ಟಿ ಹೇಳಿದ್ದು ಇದೆಲ್ಲವೂ ಹೇಗೆ ಆತ್ಮದಲ್ಲೇ ಅಧ್ಯಸ್ಥ, ಇದೆಲ್ಲ ಕನಸು ಆತ್ಮದಲ್ಲೇ ಅಧ್ಯಸ್ಥ, ಇದನ್ನು ನಾನು ಎಂದು ಅಭಿಮಾನ ಬಿಟ್ಟುಕೊಂಡು ನೋಡಿದಾಗ ಇದ್ದ ಹಾಗೆ ಅನಿಸುತ್ತದೆ, ತನ್ನ ಸಾಕ್ಷಿಭಾವದಿಂದ ನೋಡಿದ್ದರೆ ಪ್ರಪಂಚವು ಇಲ್ಲವೇ ಇಲ್ಲ ಎಂಬುದು ಸೃಷ್ಟಿ ವಾಕ್ಯಗಳು, ಸೃಷ್ಟಿ ವಚನಗಳು ಅಂತ ಹೇಳ್ತೀವಿ. ಉಪನಿಷತ್ತಿನಲ್ಲಿ ಬಂದಿರುವ ಸೃಷ್ಟಿ ಸಾಕ್ಷ್ಯಗಳು ಜಗತ್ತು ಹೇಗೆ ಹುಟ್ಟಿದೆ ಎಂದು ತಿಳಿಸುವುದಕ್ಕೆ ಬಂದಿಲ್ಲ. ಜಗತ್ತು ಹೇಗೆ ಹುಟ್ಟಿದೆ ಎಂದು ತಿಳಿಸಿದ್ದರೆ ಜಗತ್ತು ಇದೆ ಎಂದು ಸಿದ್ಧಪಡಿಸಿದಂತೆ ಆಗುತ್ತೆ. ಜಗತ್ತಿಗೆ ಇರುವೇ ಇಲ್ಲ ಎಂದು ಹೇಳುವುದೇ ವೇದಾಂತದ ಪ್ರಯೋಜನ. ಆದ್ದರಿಂದ ಉಪನಿಷತ್ತು ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳುವಾಗ ಏನು ಹೇಳುತ್ತದೆ, ಜನರೇನು ತಿಳ್ಕೊಳ್ತಾರೆ, ಸೃಷ್ಟಿ ಪ್ರಕ್ರಿಯೆ ಸೃಷ್ಟಿ ಹೇಳಿದೆ ಅಂದರೆ ಜಗತ್ತು ಹುಟ್ಟಿದೆ ಅಂತ ಹೇಳ್ತಾರೆ. ಜಗತ್ತು ಹುಟ್ಟಿದ್ದನೇ ಒಂದು ಇದೆ ಎಂದರ್ಥ. ಹುಟ್ಟಿದೆ ಇದೆ ಎಂದು ಹೇಳುವುದಕ್ಕಲ್ಲ, ಇದೆ ಎಂದು ನಿಮ್ಮ ಅನಿಸಿಕೆ ನಿಜವಾಗಿಲ್ಲ ಎಂದು ಸೃಷ್ಟಿ. ಸೃಷ್ಟಿಯ ಪ್ರಯೋಜನವೇನು ಅಂದರೆ ನಿಜವಾಗಿದೆ ಎಂದು ನಿಮಗೆ ಅನಿಸುತ್ತಾ ಇದು ತನ್ನ ಕಾರಣ ದೃಷ್ಟಿಯ ನೋಡಿದ್ದರೆ ಕಾರ್ಯವೆಂಬುದೇ ಇಲ್ಲ. ಕಾರ್ಯವೆಂಬುದು ಇಲ್ಲ ಎಂದು ಹೇಳುವುದಕ್ಕೆ ಕಾರ್ಯಕಾರಣ ಪ್ರಕ್ರಿಯೆ ತಂದಿದ್ದೇವೆ ಹೊರತು ಒಂದು ನಿಜವಾಗಿ ಹುಟ್ಟಿದೆ ಎಂದು ಹೇಳುವುದಕ್ಕಲ್ಲ. ಅದರಿಂದ ಜಹಾತಿ ಇತಿ ಅದ್ವೈತಾತ್ಮ ಜ್ಞಾನೋಪಯೋಗಿತ, ಆತ್ಮ ಅದ್ವೈತ ಎಂದು ತಿಳಿಯುವುದಕ್ಕೆ ಈ ಸೃಷ್ಟಿ ಒಂದು ಉಪಾಯವಾಗುತ್ತದೆ ಅಷ್ಟೆ. ಇದು ಅದ್ವೈತಿಗಳನ್ನು ಬಿಟ್ಟು ಇತರ ವೇದಾಂತಿಗಳು ಇದು ಯಾವುದು ಈ ತರಹ ಅರ್ಥ ಮಾಡಿಕೊಂಡಿಲ್ಲ. ಉಪನಿಷತ್ತನ್ನು ಭಾಷ್ಯಕಾರರು ಹೇಳಿದ್ದು ಅದ್ವೈತ ಸಂಪ್ರದಾಯ, ಅದ್ವೈತ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದಲ್ಲ, ಶಂಕರರಿಗಿಂತ ಮುಂಚೆಯೇ ಅದ್ವೈತವಿತ್ತು. ಅದರಿಂದ ಆ ಅದ್ವೈತಾತ್ಮವನ್ನು ಸಿದ್ಧಪಡಿಸುವುದಕ್ಕೆ ಜಗತ್ತೆಂಬುದು ಜಗತ್ತಿನ ರಚನ ಸೃಷ್ಟಿ ಎನ್ನುವುದು ಉಪನಿಷತ್ತಿನಲ್ಲಿ ಹೇಳಿದ್ದು ಇದೆಲ್ಲ ಅಧ್ಯಸ್ಥವಾಗುವುದರಿಂದ ಇದೆಲ್ಲ ಯಾವುದು ಎಲ್ಲ ಆತ್ಮದೃಷ್ಟಿಗೆ ಆತ್ಮ ತಾನೇ ತಾನಿದ್ದಾನೆ ಎಂದು ಹೇಳುವುದಕ್ಕೆ ಸೃಷ್ಟಿ ಬಂದಿದೆ. ಇದು ಉಪನಿಷತ್ತಿನಲ್ಲಿ ಬಂದಿರುವ ಸೃಷ್ಟಿ ಒಂದು ಕಲ್ಪಿತ ಉಪಾಯ ಮಾತ್ರ. ಆತ್ಮನು ಅದ್ವಿತೀಯ ಎಂದು ತಿಳ್ಕೊಳ್ಳುವುದಕ್ಕೆ ಸೃಷ್ಟಿ ಹೇಳಿದ್ದೇ ಹೊರತು ಸೃಷ್ಟಿ ಹೇಗೆ ಬಂತು ಹೇಗೆ ಇದೆ ಎಂದು ಹೇಳುವುದಕ್ಕಲ್ಲ. ಇದು ಜನರು ದೊಡ್ಡ ದೊಡ್ಡ ಜನರು ವೇದಾಂತವನ್ನು ತಪ್ಪರ್ಥ ಮಾಡಿಕೊಳ್ತಾರೆ. ಉಪನಿಷತ್ತಿನಲ್ಲಿ ಹೇಳಿರುವ ಸೃಷ್ಟಿ ಆತ್ಮ ಜಗತ್ತಲ್ಲ, ಆತ್ಮದಲ್ಲಿ ಅಧ್ಯಸ್ಥ, ಇದೆಲ್ಲ ಕನಸು ಎಂದು ಹೇಳುವುದಕ್ಕೆ ಹೊರತು ನಿಜವಾಗಿ ಪ್ರಪಂಚ ಒಂದಿದೆ ಎಂದು ಹೇಳುವುದಕ್ಕಲ್ಲ. ಇದು ಭಾಷ್ಯಕಾರರು ನೂರು ಸಲ ಆದರೂ ಹೇಳ್ತಾರೆ, ಮತ್ತೆ 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 ಎಷ್ಟು ಸಲ ಹೇಳ್ತಾರೆ. ಆದರೂ ಕೆಲವರು ಜಗತ್ತೆಂಬುದು ಒಂದಿದೆ ಎಂದು ಇಟ್ಕೊಂಡ್ರಂದರೆ ಅವರಿಗೆ ವಿಚಾರ ನಡೆಯುತ್ತಾ ಇಲ್ಲ, ವಿಚಾರ ದೃಷ್ಟಿ ಅವರು ಇಟ್ಕೊಂಡಿಲ್ಲ. ಈಗ ಹೇಳೋಣ ಆ ಬ್ರಹ್ಮಸೂತ್ರ ಏನು ಹೇಳ್ತದೆ. ಅತ ಏವ ಚ ಆಹ ಭಾಷ್ಯಕಾರ ಹೇಳ್ರಿ. ಅತ ಏವ ಚ ಆಹ ಭಾಷ್ಯಕಾರ. ಆದ್ದರಿಂದಲೇ ಭಾಷ್ಯಕಾರರು ಹೀಗೆ ಹೇಳಿದ್ದಾರೆ. ಏನು ಪ್ರತಿಪಾದಿತಂ ಹಿ ತದನನ್ಯತ್ವಂ ಆರಂಭಣಶಬ್ದಾದಿಭ್ಯ ಆರಂಭಣ ಶಬ್ದಾದಿಭ್ಯ
तदन्यत्वम् तदन्यत्वम् आरम्भण शब्दादिभ्यः तदन्यत्वम् आरम्भण शब्दादिभ्यः ಏನು ಮತ್ತೆ ಒಟ್ಟು ಸೇರಿಸಿ ಹೇಳಿದರೆ ಸೂತ್ರ ಎಲ್ಲ ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ ಎಂದು ಸೂತ್ರ ಹೇಳಿ ನಂತರ ಇತ್ಯತ್ರ ಇತ್ಯತ್ರ ಸಮಸ್ತಸ್ಯ ಪ್ರಪಂಚಸ್ಯ ಸಮಸ್ತಸ್ಯ ಪ್ರಪಂಚಸ್ಯ ಮಾಯಾ ಮಾತ್ರತ್ವಂ ಮಾಯಾ ಮಾತ್ರತ್ವಂ ಇತಿ ಭಾಷ್ಯಕಾರರು ಸಹ ಇವರೇನು ಹೇಳಿದ್ದಾರೆ ಕೆಲವರು ಕನಸಿನ ಪ್ರಪಂಚ ಕನಸು ಎಚ್ಚರ ಮಾತ್ರ ಕನಸಲ್ಲ ಎಚ್ಚರ ಮಾತ್ರ ಮಾಯ ಅಲ್ಲ ಇವರು ಹೇಳ್ತಾ ಇದ್ದಾರೆ ಮಾಯ ಅಂದರೆ ಇಂದ್ರಜಾಲ ಕನಸೇ ಅಂತ ಅರ್ಥ ಕನಸಿಗೆ ಇನ್ನೊಂದು ಹೆಸರು ಮಾಯ ಅಂದರೆ ಎದ್ದಾಗ ಎಲ್ಲ ಕನಸಾಗಿಬಿಡ್ತಾರೆ ಆದ್ದರಿಂದ ಪ್ರತಿಪಾದಿತಂ ಹಿ ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ ಎಂಬ ಸೂತ್ರ ಮೇಲೆ ವ್ಯಾಖ್ಯಾನ ಮಾಡುವಾಗ ಭಾಷ್ಯಕಾರರು ಹೇಳ್ತಾರೆ ನಾವು ಹೇಳಿದ್ದೇವೆ ಏನೆಂದು ಸಮಸ್ತಸ್ಯ ಪ್ರಪಂಚಸ್ಯ ಮಾಯಾ ಮಾತ್ರ ಒಟ್ಟು ಪ್ರಪಂಚ ಇಡೀ ಪ್ರಪಂಚವು ಮಾಯೆಯೇ ಕನಸೇ ಎಂದು ಸೂತ್ರಕಾರರು ಹೇಳುತ್ತಾ ಇದ್ದಾರೆ ಮಾಯಾ ಮಾತ್ರತ್ವ ಆ ಮಾತು ನೋಡಿ ಮಾಯಾ ಅಂದರೆ ಕನಸು ಮಾತ್ರ ಕೇವಲ ಕನಸೇ ಹೊರತು ಒಂದು ಚೂರು ಅದಕ್ಕೆ ಸತ್ಯವಿಲ್ಲ ಇದು ಭಾಷ್ಯಕಾರರ ಮಾತು ಸೂತ್ರ ಭಾಷ್ಯದಲ್ಲಿಯೂ ಎಲ್ಲವೂ ಮಾಯಾ ಮಾತ್ರ ಹೇಳಿದ್ದಾರೆ ಗೌಡಪಾದರಲ್ಲಿಯೂ ಹಾಗೆ ಹೇಳಿದ್ದಾರೆ ಜನರು ಕೆಲವರು ಏನು ತಪ್ಪು ತಿಳ್ಕೊಂಡ್ರಂದರೆ ಗೌಡಪಾದರ ಪ್ರಕ್ರಿಯೆ ಬೇರೆ ಶಂಕರರ ಪ್ರಕ್ರಿಯೆ ಬೇರೆ ಗೌಡಪಾದರು ಒಂದು ಬಗೆ ಹೇಳಿದ್ದರೆ ಶಂಕರರು ಇನ್ನೊಂದು ಬಗ್ಗೆ ಹೇಳಿದ್ದಾರೆ ಇಬ್ಬರದು ಒಂದಲ್ಲ ಎಂದು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಶಂಕರರು ಭಾಷ್ಯ ಸೂತ್ರ ಭಾಷ್ಯದಲ್ಲಿ ಹೇಳಿದ್ದು ಗೌಡಪಾದದಲ್ಲಿ ಹೇಳಿದ್ದು ಒಂದೇ ಅದು ಹೇಗೆ ಪ್ರಪಂಚಸ್ಯ ಮಾಯಾ ಮಾತ್ರವೆಂದು ಹೇಳಿದ್ದಲ್ಲ ಈಗ ಮಾಯಾ ಮಾತ್ರ ಅದು ಒಳ್ಳೆಯ ಪಾಯಿಂಟ್ ನೋಡಿ ಇದೆಲ್ಲ ಮಾಯಾ ಮಾತ್ರ ಅಂದರೆ ಎಲ್ಲ ಕನಸು ಎರಡೂ ಅನುಭವಿಸುವಾಗ ಎಚ್ಚರ ಸಾಕ್ಷಿ ದೃಷ್ಟಿಯ ಎರಡೂ ಕನಸು ಇಲ್ಲಂದು ಉತ್ಪತ್ತಿ ಸ್ಥಿತಿ ಎನ್ನುವುದು ಪ್ರಕ್ರಿಯೆ ಹೇಳಿದ್ದು ಸೃಷ್ಟಿ ಅಂದರೆ ಒಂದು ಪದಾರ್ಥದ ಸೃಷ್ಟಿ ಅಲ್ಲ ತೋರಿಕೆಗೆ ಸೃಷ್ಟಿ ಎಂದು ಹೇಳಿದ್ದೀವಿ ಅಷ್ಟೇ ಕನಸಿನ ಪ್ರಪಂಚ ಹುಟ್ಟುವುದು ಯಾರಾದರೂ ನೋಡಿದ್ದರ ಹುಟ್ಟಿದೆ ಎಂದು ಹೇಗೆ ಹೇಳಬಹುದು ತೋರಿತು ತೋರಿಕೆ ಇಲ್ಲ ಅಷ್ಟೇ ತೋರುವುದು ತೋರಿವೆ ಬಿಟ್ಟು ಹೋಗುವುದು ಅಷ್ಟೇ ಹೊರತು ಒಂದು ನಿಜವಾಗಿ ಹುಟ್ಟಿ ತೋರುಕೊಳ್ಳುವುದಲ್ಲ ಸುಮ್ಮನೆ ಹಾಗಾಗೆ ತೋರುತ್ತಾ ಇದೆ ಇಡೀ ಪ್ರಪಂಚ ಇದ್ದಂತೆ ತೋರುತ್ತದೆ ಅಷ್ಟೇ ಇದ್ದ ಹಾಗೆ ತೋರುವುದೇ ಹೊರತು ಅಲ್ಲಿ ಇದ್ದುಕೊಂಡು ತೋರುವುದಲ್ಲ ಇದ್ದ ಹಾಗೆ ತೋರುವುದು ಬೇರೆ ಇದ್ದುಕೊಂಡು ತೋರುವುದು ಬೇರೆ ಕನಸು ಅಲ್ಲಿ ಕನಸಿನ ಪ್ರಪಂಚ ಅಂದರೆ ಕನಸಿನ ಪ್ರಪಂಚ ಇದ್ದುಕೊಂಡು ತೋರ್ತಾ ಇದೆ ಅಥವಾ ಪ್ರಪಂಚ ಕನಸು ಅಂದರೆ ಪ್ರಪಂಚವು ಇಲ್ಲದೇ ಇಲ್ಲದಿದ್ದರೂ ಇಲ್ಲದ್ದು ಅಲ್ಲಿ ಅನಿಸುವಕ್ಕೆ ತೋರಿಕೆ ಎಂದು ಹೇಳಿದ್ದೆ ತೋರಿಕೆ ಅಂದರೆ ಇದ್ದುಕೊಂಡು ತೋರುವುದಲ್ಲ ಅದು ಹಾಗೆ ಇಲ್ಲದಿದ್ದರೂ ಹಾಗೆ ತೋರುವುದಕ್ಕೆ ತೋರಿಕೆ ಎಂದು ಹೇಳಿದ್ದೆ ಇರುವುದು ಆ ಬಗೆ ಇಲ್ಲವೇ ಇಲ್ಲ ತೋರಿಕೆ ಮಾತ್ರ ಹಾಗಿದೆ ಅದರಿಂದ ಪ್ರಪಂಚವು ಪ್ರಪಂಚವೇ ಇಲ್ಲ ಪ್ರಪಂಚವಾಗಿ ತೋರುವುದೇ ಕನಸು ಅಂದರೆ ಇಲ್ಲ ಎಂದರ್ಥ ಹಾಗೆ ಇದೆಲ್ಲ ಸಂಪೂರ್ಣ ಮಾಯೆ ಎಂದು ಉಪನಿಷತ್ತು ಹೇಳಿತು ನಾಂತಃಪ್ರಜ್ಞಂನ ಬಹಿಷ್ಪ್ರಜ್ಞಂ ಎಂದು ಹೇಳುವುದರಿಂದ ಅದೇ ಆಯಿತು ಗೌಡಪಾದರು ಹೇಳಿದ್ದಾರೆ ಬ್ರಹ್ಮಸೂತ್ರ ಭಾಷ್ಯ ಹೇಳಿದೆ ಅದರಿಂದ ತೀರ್ಮಾನವಾಯ ಅತಃ ಸರ್ವಮಿದ ಮನಾಕುಲ ದೇರ್ಫೋರ್ ಇದೆಲ್ಲ ಆಕುಲ ಅಂದರೆ ಕನ್ಫ್ಯೂಷನ್ ಅಸ್ಪಷ್ಟತ ಅನಾಕುಲ ಅಂದರೆ ಯಾವ ಕನ್ಫ್ಯೂಷನ್ ಇಲ್ಲ ಎವ್ರಿಥಿಂಗ್ ಇಸ್ ಕ್ಲಿಯರ್ ಎಂದ ಅರ್ಥ ಕನ್ಫ್ಯೂಷನ್ ಇಲ್ಲ ಅಂದರೆ ಸ್ಪಷ್ಟವಾಗಿದೆ ಸ್ಪಷ್ಟ ಅಂದರೆ ಇದು ಮತ್ತೆ ವಾದ ವಿವಾದಕ್ಕೆ ಅನಾವಶ್ಯಕ ವಿತಂಡವಾದ ತರ್ಕ ವಿವಾದಕ್ಕೆ ಅವಕಾಶವಿಲ್ಲ ಎಲ್ಲರ ಅನುಭವ ದೃಷ್ಟಿಯ ನೋಡಿದರೆ ನೇರಾಗಿ ಸ್ಪಷ್ಟವಾಗಿದೆ ಅಷ್ಟೇ ಹೇಳಿದ ಮುಂದೆ ಇನ್ನೊಂದು ಪ್ರಶ್ನೆ ಹೇಳ್ತಾರೆ ನೋಡಿ ಶಿಷ್ಯ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಕಿಮರ್ಥಂ ಹೇಳ್ರಿ ಕಿಮರ್ಥಂ ತರ್ಹಿ ಕಿಮರ್ಥಂ ತರ್ಹಿ ಭಗವನ್ ಭಗವನ್ ಸುಷುಪ್ತಾವಸ್ಥಾಯಾಃ ಸುಷುಪ್ತಾವಸ್ಥಾಯಾಃ ಪೃಥಗುಪಾದಾನಂ ಪೃಥಗುಪಾದಾನಂ ಪರೀಕ್ಷಣಾಯ ಪರೀಕ್ಷಣಾಯ ಶಿಷ್ಯ ಕೇಳ್ತಾನೆ ನೀವು ಹೇಳಿದ್ದು ನೋಡಿದ್ದರೆ ಎಚ್ಚರ ಕನಸುಗಳ ವಿಚಾರದಿಂದಲೇ ವಿಶ್ಲೇಷಣ ಪರೀಕ್ಷೆಯಿಂದಲೇ ಜಗತ್ತು ಕನಸಾಯಿತು ಅದ್ವಿತೀಯ ಆತ್ಮ ಅದ್ವಿತೀಯ ಎಂದು ಗೊತ್ತಾಯಿತು ಹಾಗಾದರೆ
ಸುಷುಪ್ತಿ ಪರೀಕ್ಷೆ ಮಾಡುವುದು ಇನ್ನೇಕೆ? ಸುಷುಪ್ತಿ ವಿಚಾರ, ಅವಸ್ಥಾತ್ರಯ ವಿಚಾರ ಅಂದರೆ ಮೂರು ಅವಸ್ಥೆಗಳು. ಈಗ ಮೂರನೆಯ ಅವಸ್ಥಾ ಸುಷುಪ್ತಿಯನ್ನು ವಿಚಾರ ಮಾಡುವುದು ಏಕೆ? ಅದು ಬೇಕೇ ಆಗಿಲ್ಲವೇ? ಇಲ್ಲಿ ನೋಡು, ಕಿಮರ್ಥಂ ತರಹಿ ಭಗವನ್, ಭಗವನ್ ಅಂದರೆ ಗುರುಗಳೇ, ಮರಿ ಮೂರನೆಯ ಅವಸ್ಥೆಯನ್ನು ಬಿಡಿಯಾಗಿ ವಿಚಾರ ಮಾಡುವುದು ಪೃಥಗ್ ಉಪಾದಾನಂ ಅಂದರೆ ಪರೀಕ್ಷೆ ಮಾಡಲಕ್ಕೆ ಬಿಡಿಯಾಗಿ ಸ್ವೀಕರಿಸುವುದು, ಬಿಡಿಯಾಗಿ ಇಟ್ಕೊಳ್ಳುವುದು. ಬಿಡಿಯಾಗಿ ವಿಚಾರ ಮಾಡುವುದು ಏಕೆ? ಉಪಾದಾನಂ ಅಂದರೆ ಸ್ವೀಕರಿಸುವುದು. ಬಿಡಿಯಾಗಿ ಸ್ವೀಕರಿಸಿ ಉಪಾರ ಮಾಡುವುದು ಏಕೆ, ವಿಚಾರ ಮಾಡುವುದು ಏಕೆ, ಪರೀಕ್ಷೆ ಮಾಡುವುದು ಏಕೆ? ಅದು ಬೇಕೇ ಆಗಿಲ್ಲವೇ ಅಂದರೆ ಗುರುಗಳು ಹೇಳ್ತಾರೆ, ಸತ್ಯಂ ಸತ್ಯಂ ನಾಸ್ತೇವ ನಾಸ್ತೇವ ಪೃಥಗ್ ಉಪಾದಾನಾವಸರ ಪೃಥಗ್ ಉಪಾದಾನವಾಸರ ಪೃಥಗ್ ಉಪಾದಾನ ವಾಸರ ಅಲ್ಲ, ಪೃಥಗ್ ಉಪಾದಾನಾವಸರ ಅವಸರ ಪೃಥಗ್ ಉಪಾದಾನವಸರ ಪೃಥಕ್ ಪೃಥಕ್ ಉಪಾದಾನ ಉಪಾದಾನ ಅವಸರ ಅವಸರ ಮೂರು ಪದಗಳಿವೆ, ಪೃಥಕ್ ಉಪಾದಾನ ಉಪಾದಾನ ಅವಸರ ಅವಸರ ಪೃಥಗ್ ಉಪಾದಾನವಸರ ಪೃಥಕ್ ಪೃಥಕ್ ಪೃಥಗ್ ಉಪಾದಾನ ಪೃಥಗ್ ಉಪಾದಾನ ಅವಸರ ಅಷ್ಟೇ. ಪೃಥಗು ಪೃಥಕ್ ಉ ಎರಡು ಸೇರಿಸಿ ಪೃಥಗು, ಉಪಾದಾನ ಅವಸರ ಸವರ್ಣ ದೀರ್ಘ ಮಾಡಿ ಉಪಾದಾನ ದೀರ್ಘ ಆಗುತ್ತದೆ, ಉಪಾದಾನ ಉಪಾದಾನವಸರ ಅಲ್ಲವೇ, ಉಪಾದಾನ ಅವಸರ ಸೇರಿಕೊಂಡು ಉಪಾದಾನ ಉಪಾದಾನವಸರ ಅನ್ನಾ ದೀರ್ಘ ಇರಬೇಕು. ಆದ್ದರಿಂದ ಪೃಥಗ್ ಉಪಾದಾನಸ್ಯ ಅವಸರ, ಅವಸರ ಅಂದರೆ ಅವಕಾಶ, ಅವಕಾಶ ಅಂದರೆ ಬೇಕಾಗಿರುವ, ಬಿಡಿಯಾಗಿ ಪರೀಕ್ಷೆ ಮಾಡುವ ಅವಶ್ಯಕತೆಯೇ ಇಲ್ಲ. ಅವಸರ ಅಂದರೆ ಅವಶ್ಯಕತೆ. ಏಕ್ ಯಾರಿಗೆ ಸಮ್ಯಕ್ ವಿಜ್ಞಾತಾತ್ಮೈಕತ್ವಸ್ಯ ಸಮ್ಯಕ್ ವಿಜ್ಞಾತ ಆತ್ಮೈಕತ್ವಸ್ಯ ಆತ್ಮೈಕತ್ವಸ್ಯ ಸ್ವಪ್ನ ಪರೀಕ್ಷಣೇನೈವ ಸ್ವಪ್ನ ಪರೀಕ್ಷಣೇನೈವ ದ್ವಿತೀಯಾಭಾವಸ್ಯ ದ್ವಿತೀಯಾಭಾವಸ್ಯ ಪರಿಜ್ಞಾತತ್ವ ಪರಿಜ್ಞಾತತ್ವ ಇದು ಮುಖ್ಯ. ಸ್ವಪ್ನವನ್ನು ಪರೀಕ್ಷಣೆ ಮಾಡುವುದರಿಂದಲೇ ಎರಡನೆಯದಿಲ್ಲ ಎಂದು ಗೊತ್ತಾಯಿತು. ಆತ್ಮ ಅರಿವು ಮಾತ್ರ ಇದೆ, ತನಗಿಂತ ಬೇರೆ ಯಾವ ಜಗತ್ತಿಲ್ಲ. ಆದ್ದರಿಂದ ಯಾರು ಈ ಅದ್ವಿತೀಯ ಆತ್ಮವನ್ನು ಸರಿಯಾಗಿ ತಿಳ್ಕೊಂಡು ಜಗತ್ತೆಲ್ಲ ಕನಸು ಎಂದು ತಿಳ್ಕೊಳ್ತಾರೋ ಅವರಿಗೆ ಮತ್ತೆ ಇನ್ನು ಸುಷುಪ್ತಿ ಅವಸ್ಥಾ ವಿಚಾರ ಮಾಡಬೇಕಾಗಿಲ್ಲ. ಇಲ್ಲಿ ಮೂರು ಅವಸ್ಥೆಗಳನ್ನು ಮಾಡಲೇಬೇಕು ಎಂದು ಎಲ್ಲಿ ನಿಯಮ ಇಲ್ಲ. ಮೂರ ಎರಡ ಒಂದ ಎಷ್ಟು ವಿವೇಕ ಮಾಡ್ತೀರಿ ಅಲ್ಲ, ಎಷ್ಟು ಉಪನಿಷತ್ತುಗಳು ಓದಬೇಕು ಬ್ರಹ್ಮಜ್ಞಾನಕ್ಕೆ ಅಂಥದ್ದು ನಿಯಮ ಇಲ್ಲ. ನಿಮಗೆ ಒಂದು ಉಪನಿಷತ್ತಿನಿಂದ ಜ್ಞಾನವಾಗಿ ಬಿಟ್ಟರೆ ಆಯಿತು ಮುಗಿಯಿತು, ಅಥವಾ ಹತ್ತು ಕೇಳಿದ ನಂತರನೂ ಆಗಲಿಲ್ಲ ಅಂದರೆ ಹತ್ತು ಇನ್ನೊಂದು ರೌಂಡ್ ಕೇಳು ಮತ್ತೆ. ಆದ್ದರಿಂದ ಇಷ್ಟು ಮಾಡಿದರೆ ಇಷ್ಟಾಗುತ್ತದೆ ಎಂದು ನಿಯಮ ಏನಿಲ್ಲ. ನಿಮಗೆ ದೇಹವೆಲ್ಲ ಪ್ರಪಂಚವೆಲ್ಲ ನಾಮರೂಪಗಳೆಲ್ಲ ಒಟ್ಟು ಅವಸ್ಥೆಯೇ ಕನಸು ಎಂದು ತಿಳ್ಕೊಂಡ್ರೆ ಸಾಕು. ಇದು ಕನಸು ಎಂದು ತಿಳ್ಕೊಂಡ್ರೆ ಅವಸ್ಥೆ ಬಿಟ್ಟು ಹೋಗ್ತದೆ, ತಾನು ಮಾತ್ರ ಅದ್ವಿತೀಯ ಉಳಿಯುತ್ತಾನೆ ಅಷ್ಟೇ. ನೀವು ಅದ್ವೈತ ಆತ್ಮ ಜ್ಞಾನವಾಗಿ ಬಿಟ್ಟರೆ ಸುಷುಪ್ತಿ ವಿಚಾರ ಮಾಡಬೇಕಾಗಿಲ್ಲ ಅಲ್ಲವೇ. ಯಾಕಂದರೆ ಸ್ವಪ್ನ ಪರೀಕ್ಷಣೇನೈವ ಸ್ವಪ್ನವನ್ನು ವಿಚಾರ ಮಾಡಿ ಇದೆಲ್ಲ ಸ್ವಪ್ನ ಎಂದು ತಿಳ್ಕೊಳ್ಳುವುದರಿಂದಲೇ ಆತ್ಮ ಅದ್ವಿತೀಯ ಎಂದು ಗೊತ್ತಾಗ್ತದೆ, ಎರಡು ಇನ್ನೊಂದು ಬೇಕೇ ಆಗಿಲ್ಲ. ಅಂದರೆ ಎಚ್ಚರವನ್ನು ಕನಸಿಗೆ ಸೇರಿಸಿ ಎಚ್ಚರ ಕನಸುಗಳು ಒಟ್ಟವಸ್ಥೆ ಮಾಡಿದ್ದೇವೆ, ಆ ಅವಸ್ಥೆಯಿಂದ ಚೇತರಿಸಿಕೊಂಡು ಕನಸು ಎಂದು ಗೊತ್ತಾಯಿತು ಅಂದರೆ ಎಚ್ಚರ ಹೋಗಿ ಹೋಯಿತು. ಹೀಗೆ ವಿಚಾರ ಮಾಡುವುದರಿಂದ ಅದ್ವಿತೀಯ ಆತ್ಮ ಗೊತ್ತಾಗ್ತದೆ, ಸುಷುಪ್ತಿ ಆತ್ಮ ಬೇಕ. ಯಾರಿಗೆ ಇನ್ನೂ ಎರಡು ಅವಸ್ಥೆಗಳನ್ನು ವಿಚಾರ ಮಾಡಿದ ನಂತರವೂ ಜಗತ್ತು ಮಿಥ್ಯ ಆಗಲಿಲ್ಲ, ಇನ್ನೂ ಆತ್ಮ ಅದ್ವಿತೀಯ ಆಗಲಿಲ್ಲ ಅಂದರೆ ಅವರಿಗೋಸ್ಕರ ಇನ್ನೊಂದು ಮೂರನೇ ಅವಸ್ಥೆ ತಗೊಳ್ತಾ ಇದ್ದೀವಿ ಪರೀಕ್ಷೆಗೋಸ್ಕರ ಅಷ್ಟೇ ಹೊರತು, ಈ ಎರಡನ್ನೇ ಸರಿಯಾಗಿ ವಿಚಾರ ಮಾಡಿರುವ ಉತ್ತಮಾಧಿಕಾರಿಗೆ ಇನ್ನು ಸುಷುಪ್ತಿ ಅವಸ್ಥೆ ವಿಚಾರ ಮಾಡಲೇ ಬೇಕಾಗಿಲ್ಲ ಅದು ಹೇಳಿದ್ದಾರೆ. ಅದೇ ಮಿಕ್ಕದೆಲ್ಲ ನಂತರ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.